ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಇಂದಿನ ಸುದ್ದಿಯ ಮುಖ್ಯಾಂಶಗಳು. ಶಿಗ್ಗಾವಿಯಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿದ ಕೂಡಲದ ಬಸವಜಯ ಮೃತ್ಯುಂಜಯ ಶ್ರೀಗಳು. ಬ್ಯಾಡಿಗೆಯಲ್ಲಿ ಒಣಮೆಣಸಿನಕಾಯಿ ಚಿತ್ರವಿರುವ ಅಂಚೆ ಲಕೋಟೆ ಬಿಡುಗಡೆ. ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆ ಲೋಕಾರ್ಪಣೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯಕ್ರಮ ವೀಕ್ಷಿಸಿದ ರೈತರು. ಯಲಬುರ್ಗದಲ್ಲಿ ರೈತ ಮುಖಂಡರಿಂದ ರಕ್ತದಾನ ಶಿಬಿರ. ಕೂಡ್ಲಿಗಿಯಲ್ಲಿ ಬಗರುಕಂ ಸಾಗುವಳಿದಾರರಿಗೆ ಪಟ್ಟ ನೀಡುವಂತೆ ರೈತರ ಆಗ್ರಹ. ಶಿರಟ್ಟಿಯಲ್ಲಿ ಕುಡುಕರ ತಾಣವಾದ SC/ST ವಿದ್ಯಾರ್ಥಿನಿಯರ ಹಾಸ್ಟೆಲ್. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686666918. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಶೀಲವಂತ ಸೋಮಾಪುರ ಗ್ರಾಮದಲ್ಲಿ ನಿಗೂಢವಾಗಿ ಹತ್ಯೆಯಾದ ವಿದ್ಯಾರ್ಥಿನಿಯ ಮನೆಗೆ ಕೂಡಲದ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಭೇಟಿ ಮಾಡಿ ಪಾಲಕರನ್ನ ಸಂತೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿನಿ ಹತ್ಯೆಯಾಗಿ 15 ದಿನವಾದರೂ ಪೊಲೀಸರು ಪ್ರಕರಣದ ಸತ್ಯಾಸತ್ಯತೆಯನ್ನ ಬಹಿರಂಗಪಡಿಸುತ್ತಿಲ್ಲ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಬಹಿರಂಗಪಡಿಸಬೇಕು. ಸಮಾಜದ ಎಲ್ಲ ವಿದ್ಯಾರ್ಥಿನಿಯರು ಭಯವಿಲ್ಲದೆ ಶಾಲಾ ಕಾಲೇಜಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬೇಕೆಂದು ಹೇಳಿದರು. 10-12 ದಿವಸಗಳ ಹಿಂದೆ ಸಿಗ್ಗಾವಿಯಲ್ಲಿ ಈ ತಾಲೂಕಿನ ಈ ಗ್ರಾಮದಲ್ಲಿ ಸೋಮಾಪುರ ಗ್ರಾಮದಲ್ಲಿ ಹಾಡಾಗಲೇ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇವತ್ತು ಹತ್ಯೆಯಾಗಿರ್ತಕ್ಕಂಥದ್ದು ಇಡೀ ನಾಡಿನ ತುಂಬ ದೊಡ್ಡ ಸುದ್ದಿಯಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಜನಾಂಗದ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ಸಹ ಇವತ್ತಿನಲ್ಲಿ ಸತ್ಯಾಸತ್ಯತೆ ಬಯಲಾಗಿಲ್ಲ. ಹಾಗಾಗಿ ಕೂಡಲೇ ಪೊಲೀಸ್ ಇಲಾಖೆಯವರು 15 ದಿವಸಗಳಾದರೂ ಯಾಕೆ ಇದ್ರ ಬಗ್ಗೆ ಸತ್ಯಾಂಶವನ್ನು ಹೊರಗಡೆ ಹಾಕ್ತಾರೆ ಅನ್ನೋವಂಥದ್ದೇ ಒಂದು ವಿಚಾರ. ಅದು ಏನೋ ಕೊಲೆಯಾಗಿದೆಯೋ ಅಥವಾ ಆತ್ಮಹತ್ಯೆ ಆಗಿದೆಯೋ ಅಂತೇಳಿ ಇಲ್ಲೆಲ್ಲ ಚರ್ಚೆಗಳು ಆಗ್ತದೆ. ಅದು ನೀವು ಅದ್ರ ಮೇಲೆ ಕೂಡಲೇ ತನಿಖೆ ಮಾಡಿ ಸತ್ಯವನ್ನು ಬಯಲಿಗೆಳೆಯುವ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕವಾಗಿ ಆಗ್ರಹ ಮಾಡ್ತೀನಿ. ಕಾರಣ ಅಲ್ಲೆಲ್ಲ ಗೊತ್ತಿರ್ಬೋದು, ಮೊನ್ನೆ ಆರೋಗ್ಯದಲ್ಲಿ ಒಂದು ಘಟನೆ ಇದೇ ರೀತಿ ಇರೋದು ನಮ್ಮ ಸಮಾಜದ ಬಾಲಕಿ ಮೇಲೆ. ಅದು 12 ತಾಸಿಗೆ ಅದನ್ನು ಅರೆಸ್ಟ್ ಮಾಡಿದರು. ಅದಾದ ನಂತರ ಇಲ್ಲಿ ರೇಣುಕಾ ಪಾಟೀಲ್ ಪ್ರಕರಣದ ಸಹ ಕೂಡ 24 ಗಂಟೆಯಲ್ಲಿ ಅರೆಸ್ಟ್ ಮಾಡಿದರು. ಆದರೆ ಇಲ್ಲಿ ಆಗಿ 12 ದಿನಗಳಾದರೂ 15 ದಿವಸಗಳಾದರೂ ಇನ್ನೂ ಸಹ ಕವಿತನ ಆ ನಿಗೂಢ ಸಾವಿನ ಬಗ್ಗೆ ಇನ್ನೂ ಸತ್ಯ ಬಯಲು ಬಂದಿಲ್ಲ. ಕೂಡಲೇ ಪೊಲೀಸ್ ಇಲಾಖೆ ನಿಮ್ಮ ಇಲಾಖೆ ಮೇಲೆ ನಮಗೆ ಗೌರವ ಐತಿ. ಆದರೆ ಇಲ್ಲೇ ಒಂದು ಕಡೆ ಒಂದಂಥ ಕುಟುಂಬಗಳಿಗೆ ಇರತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ನಿರ್ಭಯದಿಂದ ಹೋರಾಡ ಹೋಗಬೇಕು. ಇನ್ನೊಬ್ಬ ಮಗುವಿಗೆ ಸಹ ಈ ರೀತಿ ಆಗಿರ್ತಕ್ಕಂಥ ಅನ್ಯಾಯ ಆಗಬಾರ್ದು, ಮತ್ತೊಂದು ಕುಟುಂಬದವರಿಗೆ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಕೂಡಲೇ ಆ ಸತ್ಯಾಸತ್ಯ ಬಲಿಗಳಿಗೆ ತಪ್ಪಿತಸ್ಥ ನ್ಯಾಯವನ್ನು ಕೊಡಬೇಕು, ಸತ್ಯಾಂಶವನ್ನು ಹೊರಗಡೆ ಇಳಿಬೇಕು ಅಂತ ಈ ಮೂಲಕವಾಗಿ ಆ ಕುಟುಂಬಕ್ಕೆ ಎಲ್ಲರ ಧೈರ್ಯವನ್ನು ತುಂಬಬೇಕು ಅಂತೇಳಿ ಈ ಮೂಲಕ ನಾನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಸೌನೂರು ತಾಲೂಕಾಧ್ಯಕ್ಷ ಶಶಿಧರ್ ಯರಿಗಾರ್, ಶಿಗ್ಗಾವಿ ತಾಲೂಕಾಧ್ಯಕ್ಷ ಶಿವಾನಂದ್ ಬಾಗೂರ್, ಮುಖಂಡರಾದ ನಾಗರಾಜ್ ಸುರ್ಗೊಂಡ್, ಮಂಜುನಾಥ್ ಮಂಡನವರ್, ಬಸ್ಲಿಂಗಪ್ಪ ನರಗುಂದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಂಚೆ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಒಣಮೆಣಸಿನಕಾಯಿ ಚಿತ್ರವಿರುವ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಜನರಲ್ ಪೋಸ್ಟ್ ಮಾಸ್ಟರ್ ಡಾಕ್ಟರ್ ಎನ್ ವಿನೋದ್ ಕುಮಾರ್ ಮಾತನಾಡಿದರು. ನಂತರ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಹಾಗೂ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್, ಮಾಜಿ ಶಾಸಕರಾದ ಬಸವರಾಜ್ ಶಿವಣ್ಣವರ್, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ SR ಪಾಟೀಲ್, ಪುರಸಭೆ ಅಧ್ಯಕ್ಷೆ ಕಲಾವತಿ ಬಡಗೇರ್, APMC ಅಧ್ಯಕ್ಷ ವೀರಭದ್ರಪ್ಪ ಗೊಡಚಿ, ಉಪಾಧ್ಯಕ್ಷರಾದ ಹುಳಿಯಪ್ಪ ಕುರುವತ್ತಿ, ವರ್ತಕರ ಸಂಘದ ಕಾರ್ಯದರ್ಶಿ ರಾಜಣ್ಣ ಮೂಡಿಗೇರಿ, ಬಸವರಾಜ್ ಕುಲಕರ್ಣಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಯನ್ನ 5 ಸೆಪ್ಟೆಂಬರ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರವನ್ನ ವೀಕ್ಷಿಸಲು ರಾಜ್ಯದ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಹೀಗಾಗಿ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಆಗಮಿಸಿ ಕಾರ್ಯಕ್ರಮದ ನೇರ ಪ್ರಸಾರವನ್ನ ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದರು.
ಸಾಕ್ಷತ ಸಿರಿದ್ರಗೋಡ ಐಐಡಿ ನಾಲ್ಕು ದಿನದ ಆದ್ಮೇಲೆ ಒಂದು ಕ್ಯಾಪ್ಟನ್. ರಾಜ್ಯದಲ್ಲಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಯನ್ನ ಸೆಪ್ಟೆಂಬರ್ 5ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರವನ್ನ ವೀಕ್ಷಿಸಲು ರಾಜ್ಯದ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಹೀಗಾಗಿ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಆಗಮಿಸಿ ಕಾರ್ಯಕ್ರಮದ ನೇರ ಪ್ರಸಾರವನ್ನ ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರು ತಹಶೀಲ್ದಾರ್ ಮೂಲಕ ಶಾಸಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆಕೆಹಟ್ಟಿ ಮಹೇಶ್ ಮಾತನಾಡಿ, ಸಾಗುವಳಿ ರೈತರ ಪಹಣಿಯಲ್ಲಿ ಕಲ್ಲು ಭೂಮಿ ಎಂದು ನಮೂದಾಗಿದ್ದು ಈ ಭೂಮಿ ಕೃಷಿ ಮಾಡಲು ಯೋಗ್ಯವಾಗಿದೆ. ಅಧಿಕಾರಿಗಳು ಪರಿಶೀಲಿಸಿ ಅರ್ಹರಿಗೆ ಶೀಘ್ರವೇ ಪಟ್ಟ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಉಲ್ವತ್ತಿ ಸೋಮಣ್ಣ, ಕೂಡ್ಲಿಗಿ ಅಧ್ಯಕ್ಷ ಬಣಕಾರ್ ಚನ್ನಬಸಪ್ಪ, ರೈತ ಮುಖಂಡರಾದ ಬನ್ನಿಮರದ ಭೀಮಪ್ಪ, ಉಚ್ಚನಹಳ್ಳಿ ಪರಸಪ್ಪ, ಕಾಟೇರ್ ಶೇಷಪ್ಪ, ಜೆ ಈಶ್ವರಪ್ಪ, ಪುರ್ಲಿ ಚೌಡಪ್ಪ, ಅಗಸರ್ ನಿಂಗಪ್ಪ, ಕೆ ಪರಸಪ್ಪ, ನಾಗಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನೋಡ್ತಾರೆ ಆ ವಿ ಎ ಹೋಬಳಿ ಯಾವ ಹಳ್ಳಿ ಬರ್ತಾವ, ಮೇನ್ ಯಾರು ಉನ್ನತ ಸ್ಥಿತಿಗೆ ಅದರ ಅವ್ರು ಟಚ್ ಮಾಡ್ತಾರೆ. ಅಲ್ಲಿ ಅವ್ರ ಕೈ ಕೆಳಗಿರ್ತಕ್ಕಂಥ ತಳವಾರಾಗಿರ್ಬೋದು, ಅವ್ರ ಗುಂಡ ಕಳಿಸ್ತಾರೆ, ಹೇಳಿ ಕಳಿಸ್ತಾರೆ. ಆದ್ರೆ ಏನು ನಿರ್ಗತಿಕರಾಗಿರ್ತಾರ ಅವ್ರಿಗೆ ವಿಷಯನೇ ತಿಳಿಸೋದಿಲ್ಲ. ಇದಾಗಬಾರ್ದು, ಮೊನ್ನೆ ತಹಶೀಲ್ದಾರ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ನಿರ್ಗತಿಕರಿಗೆ ಪಟ್ಟ ನೀಡಬೇಕಂತ ನಮ್ಮ ತಾಲೂಕಿನ ರೈತರ ಪರವಾಗಿ ನಮ್ಗೆ ಒತ್ತಾಯ. ಗದಗ್ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಪಕ್ಕೀರೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಹಿಂದೆ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದೀಗ ಕುಡುಕರ ಅಡ್ಡ ಆಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಕಳೆದ 4-5 ವರ್ಷಗಳ ಹಿಂದೆ ಸರ್ಕಾರ ಹಾಸ್ಟೆಲ್ ಕಟ್ಟಡವನ್ನ ಉದ್ಘಾಟನೆಗೊಳಿಸಿ ಕೈ ತೊಳೆದುಕೊಂಡಿತ್ತು. ಆದರೆ ಇದುವರೆಗೂ ಕಟ್ಟಡದಿಂದ ಯಾವ ವಿದ್ಯಾರ್ಥಿನಿಯರಿಗೂ ಉಪಯೋಗವಾಗಿಲ್ಲ. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಹಾಸ್ಟೆಲ್ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ವಸತಿಗಾಗಿ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಪ್ರಜಾಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಹಸನ್ ತಹಶೀಲ್ದಾರ್ ಆಗ್ರಹಿಸಿದ್ದಾರೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686666918. ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ. ಇದು ಎವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನಲ್, ಎವರಿಗೊಂದು ಭರವಸೆ.